ಇದರಲ್ಲಿ ಇದರಲ್ಲಿ ಮೊದಲನೇ ಫ್ರಂಟ್ ಪೇಜಲ್ಲಿ ಒಂದು ಸುದ್ದಿ ಇದೆ, ಡಿ ಕೆ ಸಿ ಹೆಸರಿನಲ್ಲಿ ಪ್ರಹ್ಲಾದ್ ವಸೂಲಿ. ಇವತ್ತಿನ ತನಕ ಬಿ ಜೆ ಪಿ ಸರ್ಕಾರ ಇರೋಂಥ ಸಂದರ್ಭದಲ್ಲಿ ಆ ಪುಣ್ಯಾತ್ಮ ಕೆಂಪಯ್ಯ 40% ನಾವು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಪೂಜೆ ಮಾಡ್ತೀವಲ್ಲ, ಪ್ರತಿ ದಿನ 40% ಬಿ ಜೆ ಪಿ ಸರ್ಕಾರದ್ದು ಅಂತ ಹೇಳಿದ್ವಿ. ದಿನಾ ಕೇಳ್ತಿದ್ವಿ, ಯಾವುದಾದ್ರೂ ಇಲಾಖೆಯಿಂದ ಒಂದು ಯೋಜನೆಯಿಂದ ಒಬ್ಬೇ ಒಬ್ಬ ಮಂತ್ರಿ ಒಂದು ರೂಪಾಯಿ ತೊಗೊಂಡಿರೋದನ್ನ 40% ತೊಗೊಂಡಿದ್ದನ್ನ ಒಂದು ಕೊಡಪ್ಪ ಅಂತ ಕೊನೆಯ ತಂದ್ಕೊಂಡು ಕೊಡಲಿಲ್ಲ ಬಿಡಿ. ಈಗ ಅದೇ ಕೆಂಪಯ್ಯ ಕೊಡ್ತಾ ಇದ್ದಾರೆ. ಪ್ರಜಾವಾಣಿಯಲ್ಲಿ ಬಂದಿರೋ ಅಂಶನ ನಾನು ಹೇಳ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಹೆಸರಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರಧಾನ ಎಂಜಿನಿಯರ್ ಬಿ ಎಸ್ ಪ್ರಹ್ಲಾದ್ ಅವರು ಗುತ್ತಿಗೆದಾರರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆರೋಪಿಸಿದರು. ನೇರವಾಗಿದೆ, ಹಿಂದೆ ಮುಂದೆನೂ ಇಲ್ಲ, ಇದು ಇರ್ಬೋದು ಅಂತಲೂ ಇಲ್ಲ. ಅಲ್ಲಿಂದ ಮುಂದೆ ಡಿ ಕೆ ಸಿ ಎಂ ಆಗುವುದಾದರೆ ಅದು ಬಿಡಿದ್ದರೆ ಡಿ ಕೆ ಸಿ ಹೆಸರಿನಲ್ಲಿ ವಸೂಲಿ, ಇದನ್ನು ಡಿ ಕೆ ಶಿವಕುಮಾರಿಗೆ ಕೊಡಬೇಕು ಅಂತ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರು ಹಣ ಸಂಗ್ರಹ ಮಾಡ್ತಾ ಇದ್ದಾರೆ. ಇದನ್ನು ಸ್ಪಷ್ಟವಾಗಿ ಕೆಂಪಯ್ಯ ಹೇಳಿರಬೇಕಾದ್ರೆ ನನ್ನ ಒತ್ತಾಯ ಇಷ್ಟೇ, ರಾಜ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ತನಿಖೆ ಮಾಡೋಕ್ಕೆ ಒಬ್ಬರು ರಿಟೈರ್ಡ್ ಜಡ್ಜ್ ಅಥವಾ ಹಾಲಿ ಜಡ್ಜನ್ನು ನೇಮಕ ಮಾಡಲಿ. ಈ ಪ್ರಹ್ಲಾದನ್ನು ಮುಂಚೆ ಅರೆಸ್ಟ್ ಮಾಡಿ, ಯಾರ್ಯಾರ ಹತ್ರ ಸಂಗ್ರಹ ಮಾಡಿದ್ರಿಂದ ಕೆಂಪಯ್ಯ ಹೇಳೋದಕ್ಕೆ ಅವನು ಇಲ್ಲಿ ನನಗೆ ಗೊತ್ತಿಲ್ಲ ನಾನು ಕಣ್ಣು ಮಾಡಿಲ್ಲ ಅಂತಾನೆ, ಅವಾಗ ಕೆಂಪಯ್ಯನೂ ಅರೆಸ್ಟ್ ಮಾಡಲಿ. ಅವಾಗ ತುಂಬ ಸ್ಪಷ್ಟವಾಗಿ ಎಷ್ಟು ಬರುತ್ತೆ ಎಲ್ಲಿ ಏನು ಏನು ಕತೆ ಅಂತ. ಅವರಿಬ್ಬರು ಬಾಯಲ್ಲಿ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದೀರಿ ಅಂತಂದರೆ ಡಿ ಕೆ ಶಿವಕುಮಾರ್ ಬಗ್ಗೆನೂ ಕೂಡ ತನಿಖೆ ಮಾಡಬೇಕು. ತಡೀರಿ ತಡೀರಿ, ಒಂದು ನಿಮಿಷ ಮುಗಿಸ್ತೀನಿ ನಾನು. ನಾನ್ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಇವತ್ತಿನ ತನಕನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ವರ್ಗಾವಣೆ ದಂಧೆ ನಡೀತಾ ಇದೆ, ಈ ರೀತಿ ಎಲ್ಲ ಅಂಶಗಳು ಕೂಡ ನಾವು ಪ್ರಸ್ತಾಪ ಮಾಡಿದಾಗ ಬರೀ ಬಿ ಜೆ ಪಿಯವರು ಸುಳ್ಳು ಹೇಳ್ತಾರೆ ಅಂತ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ರು ಸಿದ್ದರಾಮಯ್ಯವರು. ಈಗ ನಾನು ಸಿದ್ದರಾಮಯ್ಯವ್ರ ನೇರವಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತನಿಖೆಗೆ ಆದೇಶ ಕೊಡ್ತೀರಾ? ಪ್ರಹ್ಲಾದನ ಅರೆಸ್ಟ್ ಮಾಡ್ತೀರಾ? ಕೆಂಪಯ್ಯನ ಅರೆಸ್ಟ್ ಮಾಡ್ತೀರಾ? ಎಷ್ಟು ಜನ ಹತ್ರ ದುಡ್ಡು ಸಂಗ್ರಹ ಮಾಡಿದ್ದಾರೆ? ಆ ದುಡ್ಡು ಎಲ್ಲಿಗೆ ಹೋಗಿದೆ? ತೆಲಂಗಾಣಕ್ಕೆ ಹೋಗಿದೆಯೋ ಬೇರೆ ಬೇರೆ ಕಡೆ ಹೋಗಿದೆಯೋ? ಇದನ್ನು ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಬೇಕು. ಕೇಳಿ ಸರ್, ಸ್ವಾಮಿ ಅದಕ್ಕೆ ಅರೆಸ್ಟ್ ಮಾಡಿ ರೂಮ್ನಾಗ ರುಬ್ಬಿದ್ರೆ ಬಾಯ್ ಬಿಡ್ತಾನೆ. ನಾನು ಹೇಳ್ಕೊಡ್ಬೇಕಾ ಏನು ಮಾಡಬೇಕು ಅಂತ? ಹ್ಞೂ, ನಾನು ಅದಕ್ಕೆ ಹೇಳ್ತಿರೋದು ತನಿಖೆ ಅಂದ್ರೆ ಏನಾಗರ ಡಿಪಾರ್ಟ್ಮೆಂಟ್ಗಳು ಇರೋದು ಯಾಕೆ? ತನಿಖೆ ಮಾಡಿದ್ರೆ ಆ ಪ್ರಹ್ಲಾದ್ ಅವರು ಬಾಯ್ ಬಿಟ್ಟು ಹೇಳ್ತಾರೆ ಎಷ್ಟು ಸಂಗ್ರಹ ಮಾಡಿದ್ದೆ, ಯಾರ್ಯಾರಿಗೆ ಕೊಟ್ಟಿದ್ದೆ. ಇಲ್ಲ ಅವನ್ನ ಇಲ್ಲ ನಾನು ಮಾಡೇ ಇಲ್ಲ, ಈ ಕೆಂಪಯ್ಯ ಸುಳ್ಳು ಹೇಳಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ. ಇದೆಲ್ಲ ಬರೀ ಮಾತಿನಲ್ಲಿ ಆಗಲ್ಲ, ಸರ್ಕಾರ ಬಿಗಿಯಾಗಿ ಧೋರಣೆ ತಗೊಂಡ್ರೆ ಇದಾಗತ್ತೆ.